ನಮ್ಮ ದೇಶದ ರಾಜ್ಯಸಭೆಯ ಮಾಜಿ ಉಪಾಧ್ಯಕ್ಷರು, ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ಕಾಂಗ್ರೆಸ್ ಪಕ್ಷದ ಶಿಸ್ತು ಸಮಿತಿಯ ಅಧ್ಯಕ್ಷರೂ ಆದ ಮಾನ್ಯ ಶ್ರೀ ಡಾಕ್ಟರ್ ಕೆ ರೆಹಮಾನ್ ಖಾನ್ ಸಾರ್ ಅವರ ಮಾತಿನಲ್ಲಿ, ಅಲ್ ಖೈದಾ ಎಂಬ ಪ್ರಯೋಜನಕ್ಕೆ ಬಾರದ ಅದ್ಯಾವುದೋ ಸಂಘಟನೆಯಾಗಲಿ, ಅದು ಕೊಡುವ ಹೇಳಿಕೆಯಾಗಲಿ ನಮಗೆ ಮುಖ್ಯವಂತೂ ಅಲ್ಲವೇ ಅಲ್ಲ. ಅದರ ಪ್ರತಿ ಮಾತನ್ನು ಭಾರತೀಯ ಮುಸಲ್ಮಾನರಾದ ನಾವು ಸಂಪೂರ್ಣ ತಿರಸ್ಕರಿಸುತ್ತೇವೆ. ಆ ಸಂಘಟನೆಗೆ ನಮ್ಮ ದೇಶದ ಆಂತರಿಕ ವಿಚಾರಗಳಲ್ಲಿ ತಲೆ ಹಾಕುವ ಯಾವುದೇ ನೈತಿಕ ಹಕ್ಕಿಲ್ಲ ಎಂದು ಹೇಳುವ ಸಂದರ್ಭ. ಅಲ್ ಖೈದಾ ಹ್ಯಾಸ್ ನೋ ಬಿಸ್ನೆಸ್, ಎನಿ ಆರ್ಗನೈಸೇಷನ್ ಔಟ್ಸೈಡ್ ದಿ ಕಂಟ್ರಿ ಹ್ಯಾವ್ ನೋ ಬಿಸ್ನೆಸ್. ವಿ ಕಂಡಮ್ ದೇರ್ ಸ್ಟೇಟ್ಮೆಂಟ್, ವಿ ಕಂಡಮ್. ಹೂ ಈಸ್ ಅಲ್ ಖೈದಾ ಟು ಇಂಡಿಯನ್ ಮುಸ್ಲಿಮ್ಸ್? ವಾಟ್ ಈಸ್ ದ ರಿಲೇಷನ್ ವಿತ್ ಅಲ್ ಖೈದಾ ಇನ್ ಇಂಡಿಯನ್ ಮುಸ್ಲಿಮ್ಸ್? ಇಲ್ಲಿ ಮುಸಲ್ಮಾನರು ಎಲ್ಲರ ಪಾಕಿಸ್ತಾನ ಏನಾಯ್ತಾ ಐತೆ, ಅಫ್ಘಾನಿಸ್ತಾನ ಏನಾಯ್ತಾ ಐತೆ, ಸೌದಿ ಅರೇಬಿಯಲ್ಲಿ ಆಯ್ತಾ ಇರುತ್ತೆ. ನಾವು ಈ ದೇಶದ ಪ್ರಜೆಗಳು, ನಾವು ಆ ದೇಶದ ಪ್ರಜೆಗಳಲ್ಲ. ಮಾತೆತ್ತಿದ್ರೆ ಪಾಕಿಸ್ತಾನ್ಗೆ ಹೋಗಿ, ಮಾತೆತ್ತಿದ್ರೆ ಪಾಕಿಸ್ತಾನ್ ನೀವು ಹೋಗ್ರಪ್ಪ, ಆ ಥರ ಆದರೆ ನೀವು ಹೋಗಿ. ನಾವು ಇಲ್ಲೇ ಇದು ನಮ್ಮ ರಾಷ್ಟ್ರ, ನಾವು ಇಲ್ಲಿ ಪ್ರಜೆಗಳು. ನಾವು ಬೇರೆ ಒಂದು ಜಾತಿ ಒಂದೇ ಆದರೆ ಅದಕ್ಕೆ ನೀವು ಏನಾರ ಕಲರ್ ತೋರಿಸ್ಬೋದಾ? ಈಸ್ ದೇರ್ ಎನಿ ಎಕ್ಸಾಂಪಲ್ ಇಂಡಿಯನ್ ಸಿಟಿಸನ್ ರೆಕಾರ್ಡ್ನಲ್ಲಿ ಐತೆ, ಪಾರ್ಲಿಮೆಂಟ್ ಸ್ಪೀಚ್ ಯಾರೂ ದ್ರೋಹ ಮಾಡಿಲ್ಲ. ಒಬ್ಬ 20 ಕೋಟಿಯಲ್ಲಿ ಅವ್ರ ಹತ್ರ ಎಕ್ಸಾಂಪಲ್ ಇಲ್ಲ ಯಾರು ಈ ಭಯೋತ್ಪಾದಕರು ಇದ್ದಾರೆ ಅಂತ. ಹೊರಗಡೆಯಿಂದ ಬರ್ಬೋದು, ಅದು ದೇಶದ ಇದು. ಮುಸಲ್ಮಾನರು, ಈ ದೇಶದ ಪ್ರಜೆಗಳು, ಒಂದು ಪೇಟ್ರಿಯಟ್ ಎಷ್ಟು ಪೇಟ್ರಿಯಟು ಬೇರೆಯವ್ರು ಎಷ್ಟಿದ್ದಾರೆ ಅದಕ್ಕಿಂತ ಜಾಸ್ತಿನೇ ಇದ್ದಾರೆ. ಅದು ತಪ್ಪು ಅಂತ ಹೇಳಿದ್ನಲ್ಲ. ಈ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಏನಾಯ್ತದೆ, ನಾವು ನಮ್ಮ ರಾಜ್ಯ, ನಮ್ಮ ದೇಶ. ಹೊರಗಡೆಯವರು ಅದರ ಮೇಲೆ ವಿಚಾರ. ಇವಾಗ ಏನು ಸಮಟೈಮ್ಸ್ ಅಮೇರಿಕಾ ಹೇಳ್ತಾನೆ, ಅದಕ್ಕೇನು ಮಾಡೋಕ್ಕಾಗ್ತದೆ? ಯಾರೋ ಹೇಳ್ಕೊಂಡು ಇವಾಗ ಅಮೇರಿಕಾ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಏನಾಯ್ತಾ ಇರುತ್ತೆ ಕಮೆಂಟ್ ಮಾಡ್ತಾರೆ. ಪ್ರಪಂಚ ನಾವು ವಿ ಆರ್ ಇನ್ ದಿ ಹೋಲ್ ವರ್ಲ್ಡು ಇದ್ದೀವಿ, ಓಪನ್ ಅಟ್ಮಾಸ್ಫಿಯರಲ್ಲಿ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಸ್ಟೇಟ್ಮೆಂಟ್ ಯಾರು ಬೇಕಾದರೂ ಕೊಡ್ಬೋದು. ಅದಕ್ಕೆ ಅಲ್ಲಿ ಜನ ರೆಸ್ಪಾನ್ಸಿಬಲ್ಲ.